ಇಲ್ಲಿ ಹಿಂದೆ 1983ಕ್ಕಿಂತ ಮುಂಚೆ ಸ್ವಲ್ಪ ಇತ್ತು ಸರ್ಕಾರದಲ್ಲಿ. ಆಗ ಪದವಿ ಮಾಡಿದವರು, ಸ್ನಾತಕೋತ್ತರ ಪದವಿ ಮಾಡಿದವರು ಸರ್ಕಾರ ಕಚೇ ಇದಕ್ಕೆ ಕೆಲಸಕ್ಕೋಸ್ಕರ ಅರ್ಜಿ ಹಾಕೋತಿದ್ರು, ಮತ್ತು ಇದು ಸಿಕ್ತ ಕೆಲಸನೂ ಸಿಗ್ತಾ ಇತ್ತು. ಈಗ ಸಿಗ್ತಾ ಇಲ್ಲ, ಎಷ್ಟೋ ಉದ್ಯೋಗಗಳು ಖಾಲಿಯಾಗಿದೆ, ಅದು ಭರ್ತಿನೂ ಮಾಡ್ತಾ ಇಲ್ಲ. ಸರ್, ಈಗ ಬ್ಯಾಂಕ್ಗಳಲ್ಲೆಲ್ಲ ಕನ್ನಡದವ್ರು ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಎಲ್ಲಿ ಒಂದು 10% ಸಿಗ್ಬೋದು ಅಂತ ಕಾಣುತ್ತೆ ಕನ್ನಡದವರು. ಒಂದು 100 ಜನ ಬ್ಯಾಂಕಲ್ಲಿ ವರ್ಕ್ ಮಾಡಿದ್ರೆ ಒಂದು 10 ಜನ ಕನ್ನಡದವರು. ಕನ್ನಡೇತರರು, ಹಿಂದಿ ಆ ಥರದ ಬೇರೆ ಬೇರೆ ರಾಜ್ಯಗಳಿಂದ ಬಂದವರೇ ಇದ್ದಾರೆ. ಅವರು ಕನ್ನಡದವರು ಹೋದಾಗ ಅವ್ರು ಕನ್ನಡ ಕಲ್ತ್ಕೊಂಡು ಮಾತಾಡಬೇಕು ಅನ್ನೋದು ಅವ್ರಿಗೂ ಇದಿಲ್ಲ, ಒಂದು ಅಪೇಕ್ಷೆ ಇಲ್ಲ. ಸೊ ಅವರು ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಕನ್ನಡದವರು ಕಷ್ಟಪಟ್ಟು ಹಿಂದಿಯಲ್ಲಿ ಅರ್ಧಂಬರ್ಧ ಮಾತಾಡಿ ಅವ್ರ ಹತ್ರ ವ್ಯವಹಾರ ಮಾಡಬೇಕಾಗಿದೆ, ಭಾಳ ಕಷ್ಟ ಆಗಿದೆ. ಕರ್ನಾಟಕದಲ್ಲಿ ಅಂತ ಎಫಿಷಿಯಂಟ್ ಕ್ಯಾಂಡಿಡೇಟ್ಸ್ ಇಲ್ಲ ಅಂತ ಬೇರೆ ಯಾರನ್ನ ತಗೋತಿದ್ದಾರೆ? ಇಲ್ಲ ಇಲ್ಲ, ಹಾಗೇನಿಲ್ಲ. ಇಲ್ಲಿ ಭಾಳ ಟ್ಯಾಲೆಂಟೆಡ್ ಇದ್ದಾರೆ, ಪ್ರತಿಭಾವಂತ ಇದ್ದಾರೆ. ಮತ್ತು ಇದು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡಿ ರ್ಯಾಂಕಿಂಗ್ಗಳನ್ನ ತೊಗೊಂಡಿದ್ದಾರೆ. ಬಟ್ ಉದ್ಯೋಗ ಸಿಗ್ತಾ ಇಲ್ಲ, ಎಲ್ಲ ಖಾಸಗಿ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಯಾರು ಸರ್ಕಾರದಲ್ಲಿ ಕೆಲಸ ಸಿಗುತ್ತೆ ಅನ್ನುವ ಒಂದು ಅವ್ರಿಗೆ ಇದು ಇಲ್ಲ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಹೀಗಾಗ್ಬಿಟ್ಟು ಕನ್ನಡ ಈಗ ಭಾಳ ಕಮ್ಮಿ ಆಗ್ಬಿಟ್ಟಿದೆ.